ಡಿಯರ್ ಸಬ್ಸ್ಕ್ರೈಬರ್ಸ್ ಭಾರತದ ನಂಬರ್ ಒನ್ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೋಚಿಂಗ್ ತರಗತಿಗಳು ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷೆಗಳಿಗೆ ಪ್ರಾರಂಭವಾಗಿವೆ ಆರು ತಿಂಗಳುಗಳ ಕಂಪ್ಲೀಟ್ ಕೋರ್ಸ್ಗಾಗಿ ಏಳು ಸಾವಿರದ ಆರುನೂರ ತೊಂಬತ್ತೈದು ರೂಗಳು ಒಂದು ವರ್ಷದ ಕಂಪ್ಲೀಟ್ ಕೋರ್ಸ್ಗೆ ಒಂಬತ್ತು ಸಾವಿರದ ನಾನ್ನೂರ ಐದು ರೂಗಳು ಎರಡು ವರ್ಷದ ಕಂಪ್ಲೀಟ್ ಕೋರ್ಸ್ಗಾಗಿ ಕೇವಲ ಹದಿಮೂರು ಸಾವಿರದ ಆರುನೂರ ಎಂಬತ್ತು ರೂಗಳನ್ನು ನಿಗದಿಪಡಿಸಲಾಗಿದೆ ಈ ಆಫರನ್ನು ಪಡೆಯಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಕ್ರಾಂತಿ ಟೆನ್ ಕ್ರಾಂತಿ ಟೆನ್ ಈ ರೆಫ್ರಲ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತದೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಈ ಸಬ್ಸ್ಕ್ರಿಪ್ಷನನ್ನು ಪಡೆಯಲು ನೀವು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಸೈಡ್ ಬಾರನ್ನು ಕ್ಲಿಕ್ ಮಾಡಿ ನಂತರ ಕರ್ನಾಟಕ ಪಿ ಅನ್ನು ಆಯ್ಕೆ ಮಾಡಿ ನಂತರ ಸ್ಕ್ರೀನ್ ಮೇಲೆ ಕಾಣುವ ಸಬ್ಸ್ಕ್ರಿಪ್ಷನ್ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಚ್ಛಿಸಿದ ತಿಂಗಳುಗಳಿಗೆ ಕೋರ್ಸನ್ನು ಆಯ್ಕೆ ಮಾಡಿ ಕೆಳಗೆ ಕಾಣುವ ರೆಫ್ರಲ್ ಕೋಡ್ನಲ್ಲಿ ಕ್ರಾಂತಿ ಟೆನ್ ಎಂದು ಬರೆಯುವ ಮೂಲಕ ಟೆನ್ ಪರ್ಸೆಂಟ್ ಆಫರನ್ನು ಪಡೆಯುವ ಮೂಲಕ ಪೇಮೆಂಟ್ ಮಾಡಿ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಗೆಟ್ ಸಬ್ಸ್ಕ್ರಿಪ್ಷನ್ ರೈಟ್ ನಾವು ಹಾಯ್ ವೆಲ್ಕಮ್ ಟು ದ ಟಾಪ್ ತರ್ಟಿ ಜಿ ಕೆ ಕ್ವಶನ್ಸ್ ಮೊದಲನೇ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ಉದ್ದದ ರೈಲು ಮಾರ್ಗವಾದ ಟ್ರಾನ್ಸ್ ಸೈಬೇರಿಯನ್ ಯಾವ ದೇಶದಲ್ಲಿದೆ ಟ್ರಾನ್ಸ್ ಸೈಬೇರಿಯನ್ ಎನ್ನುವಂತಹ ವಿಶ್ವದ ಅತ್ಯಂತ ಉದ್ದವಾದ ರೈಲು ಮಾರ್ಗ ಎಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಉತ್ತರ ರಷ್ಯಾ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರ ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಎಲೆಕ್ಟ್ರಾನಿಕ್ ಮತಯಂತ್ರ ಇವಿಎಂ ಬಳಸಿದ ಮೊದಲ ಭಾರತದ ರಾಜ್ಯ ಯಾವುದು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಇ ವಿ ಬಳಸಿದ ಎಲೆಕ್ಟ್ರಾನಿಕ್ ಮತಯಂತ್ರ ಬಳಸಿದ ಮೊದಲ ಭಾರತದ ರಾಜ್ಯ ಕೇರಳ ಕೇರಳವು ಇ ವಿ ಅನ್ನು ಬಳಸಿದ ಮೊದಲ ಭಾರತದ ರಾಜ್ಯವಾಗಿದೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದು ಉತ್ತರ ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಆರಂಭಿಸಲಾಯಿತು ಕರ್ನಾಟಕ ಹೈಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಕರ್ನಾಟಕದ ಹೈಕೋರ್ಟಿನಲ್ಲಿ ಒಟ್ಟು ನ್ಯಾಯಾಧೀಶರು ಎಷ್ಟು ಜನ ಇರ್ತಾರೆ ಅಂತ ಪ್ರಶ್ನೆ ಮೂವತ್ತೊಂಬತ್ತು ಪ್ಲಸ್ ನಲವತ್ತು ಪ್ಲಸ್ ಒಂದು ಮೂವತ್ತು ಪ್ಲಸ್ ಒಂದು ಮೇಲಿನ ಯಾವುದೂ ಅಲ್ಲ ಹೈಕೋರ್ಟಿನ ನ್ಯಾಯಾಧೀಶರನ್ನು ಕರ್ನಾಟಕದ ಇಷ್ಟೇ ಅಂತ ನಿಗದಿಪಡಿಸಿಲ್ಲ ಆದರೆ ಮೂವತ್ತೊಂಬತ್ತು ಜನ ಮಿನಿಮಮ್ ಇರಲೇಬೇಕು ಹಾಗಾಗಿ ಮೂವತ್ತೊಂಬತ್ತು ಪ್ಲಸ್ ಕರ್ನಾಟಕದ ಹೈಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಮೂವತ್ತೊಂಬತ್ತು ಪ್ಲಸ್ ಮೂವತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಸಂಸತ್ತಿನ ಎರಡು ಸದನಗಳಲ್ಲಿ ಭಾಗವಹಿಸುವ ಏಕೈಕ ಅಧಿಕಾರಿ ಯಾರು ಅವನು ಸಂಸತ್ತಿನ ಸದಸ್ಯನಾಗಿರುವುದಿಲ್ಲ ಆದರೂ ಕೂಡ ಲೋಕಸಭೆ ರಾಜ್ಯಸಭೆಗಳಲ್ಲಿ ಭಾಗವಹಿಸಬಹುದು ಅಂತಹ ಅಧಿಕಾರಿ ಯಾರು ಅಂತಹ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಕೇಂದ್ರ ಹಣಕಾಸು ಕಾರ್ಯದರ್ಶಿ ಉತ್ತರ ಅಟಾರ್ನಿ ಜನರಲ್ ಭಾರತದಲ್ಲಿ ಮಾಡಿ ಏನೇ ಮಾಡಿ ಕೆಲಸಗಳು ಭಾರತದಲ್ಲಿ ಮಾಡಿ ಅಥವಾ ಭಾರತದಲ್ಲಿ ಉತ್ಪಾದಿಸಿ ಮೇಕ್ ಇನ್ ಇಂಡಿಯಾ ಎಂಬ ಘೋಷಣೆಯನ್ನು ಸೃಷ್ಟಿಸಿದವರು ಯಾರು ಮೇಕ್ ಇನ್ ಇಂಡಿಯಾ ಘೋಷಣೆಯನ್ನು ಸೃಷ್ಟಿಸಿದವರು ಯಾರು ನರೇಂದ್ರ ಮೋದಿ ಗುರುಚರಣ್ ದಾಸ್ ಸುರೂರ್ಜಿತ್ ಸಿಂಗ್ ಬಲ್ಲ ರಘುರಾಮ್ ರಾಜನ್ ಮೇಕ್ ಇನ್ ಇಂಡಿಯಾ ಸೃಷ್ಟಿಸಿದವರು ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾ ಮೃತ ದೇಹವನ್ನು ಕೆಡದಂತೆ ಇರಿಸಲು ಬಳಸುವ ರಾಸಾಯನಿಕ ಯಾವುದು ಮೃತದೇಹವನ್ನು ಕೆಡಲ್ಲ ಕೆಡದಂತೆ ಇರಿಸ್ಬೇಕು ಅದಕ್ಕೋಸ್ಕರ ಬಳಸುವ ಅನಿಲ ಅಲ್ಲ ರಾಸಾಯನಿಕ ಅಂತ ಪ್ರಶ್ನೆ ಸಾರ್ಬಿಟಾಲ್ ಫಾರ್ಮಲ್ ಡಿಹೈಡ್ ಫ್ಲೂರೈಡ್ ಯುರೇನಿಯಂ ಉತ್ತರ ಫಾರ್ಮಲ್ ಡಿಹೈಡ್ ಫಾರ್ಮಲ್ ಡಿಹೈಡ್ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿಲ್ಲ ಘೋಷಿಸಿಲ್ಲ ಇಲ್ಲ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಪರಿ ಘೋಷಿಸಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಎಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಘೋಷಿಸಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಘೋಷಿಸಿದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಘೋಷಿಸಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೂ ಸಹ ಘೋಷಿಸಿದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಹಿರಿಯ ವ್ಯಕ್ತಿ ಜಯಪ್ರಕಾಶ್ ನಾರಾಯಣ್ ಗೋಪಿನಾಥ್ ಬಾಲ್ಡೋಲಿ ಮೊರಾರ್ಜಿ ದೇಸಾಯಿ ಗುಲ್ಜರಿಲಾಲ್ ನಂದ ಆನ್ಸರ್ ಗುಲ್ಜರಿಲಾಲ್ ನಂದ ಗುಲ್ಜರಿಲಾಲ್ ನಂದನ್ ಅವರು ಅತ್ಯಂತ ಹಿರಿಯ ವ್ಯಕ್ತಿ ಭಾರತ ರತ್ನ ಸ್ವೀಕರಿಸಿದ ಅತ್ಯಂತ ಹಿರಿಯ ವ್ಯಕ್ತಿ ವಿಹಾರ ಇದು ಯಾವ ಧರ್ಮದ ಪವಿತ್ರ ಸ್ಥಳವಾಗಿದೆ ಬೌದ್ಧ ಜೈನ ಪಾರ್ಸಿ ಹಿಂದೂ ಉತ್ತರ ಬೌದ್ಧ ಧರ್ಮ ಬೌದ್ಧ ಧರ್ಮದ ಪವಿತ್ರ ಸ್ಥಳವಾಗಿದೆ ವಿಹಾರ ಎನ್ನುವುದು ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು ರಾಷ್ಟ್ರೀಯ ಮಹಿಳಾ ಆಯೋಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಯಿತು ರಾಜ್ಯಸಭೆಗೆ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ರಾಜ್ಯಸಭೆಗೆ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಎರಡು ನಾಲ್ಕು ಹದಿಮೂರು ಹದಿನೈದು ಉತ್ತರ ನಾಲ್ಕು ಈ ಕೆಳಕಂಡ ವ್ಯಕ್ತಿಗಳಲ್ಲಿ ಯಾರು ಯುನೆಸ್ಕೋದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಯುನೆಸ್ಕೋದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಶಶಿ ತರೂರ್ ವಿಜಯಲಕ್ಷ್ಮಿ ಪಂಡಿತ್ ರಾಧಾಕೃಷ್ಣನ್ ಮೇಲಿನ ಯಾರೂ ಅಲ್ಲ ಉತ್ತರ ರಾಧಾಕೃಷ್ಣನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಕರ್ನಾಟಕದ ಜನಸಾಂದ್ರತೆ ಎಷ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಕರ್ನಾಟಕದ ಜನಸಾಂದ್ರತೆ ಎಷ್ಟು ಮುನ್ನೂರಿಪ್ಪತ್ತು ಮುನ್ನೂರ ಹತ್ತೊಂಬತ್ತು ಮುನ್ನೂರ ಎಂಬತ್ತು ಮುನ್ನೂರ ಅರವತ್ತು ಉತ್ತರ ಮುನ್ನೂರ ಹತ್ತೊಂಬತ್ತು ಭಾರತದಲ್ಲಿ ಬಣ್ಣದ ದೂರದರ್ಶನ ಆರಂಭವಾದದ್ದು ಯಾವ ವರ್ಷದಲ್ಲಿ ಬಣ್ಣದ ದೂರದರ್ಶನ ಭಾರತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಉತ್ತರ ಸಾವಿರದ ಒಂಬೈನೂರ ಎಂಬತ್ತೆರಡು ಹಿಂದೂಸ್ತಾನಿ ಸಂಗೀತ ಪದ್ಧತಿ ಜನಿಸಿದ್ದು ಯಾವ ರಾಜ್ಯದಲ್ಲಿ ಹಿಂದೂಸ್ತಾನ ಸಂಗೀತ ಪದ್ಧತಿ ಕರ್ನಾಟಕ ಮಧ್ಯಪ್ರದೇಶ ಒರಿಸ್ಸಾ ಮೇಲಿನ ಯಾವುದೂ ಅಲ್ಲ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಪದ್ಧತಿ ಜನಿಸಿದ್ದು ಪ್ರಥಮ ಬೌದ್ಧ ಸಮ್ಮೇಳನ ಇಲ್ಲಿ ನಡೆಯಿತು ಪ್ರಥಮವಾಗಿರುವಂಥದ್ದು ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಪಾಟಲಿಪುತ್ರ ಸಿಲೋನ್ ರಾಜಗೃಹ ಜಲಂಧರ್ ಉತ್ತರ ರಾಜಗೃಹ ಭಾರತದ ಮೇಲೆ ಚೀನಾ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದಾಳಿ ಮಾಡಿದಾಗ ಅಂದಿನ ರಕ್ಷಣಾ ಸಚಿವರು ಯಾರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡಿದಾಗ ಅಂದಿನ ರಕ್ಷಣಾ ಸಚಿವರು ಯಾರಾಗಿದ್ದರು ಕೃಷ್ಣಾ ಮೆನನ್ ಯಶವಂತರಾವ್ ಸಿನ್ಹಾ ಸರ್ದಾರ್ ಸ್ವರ್ಣ ಸಿಂಗ್ ಇಂದಿರಾ ಗಾಂಧಿ ಉತ್ತರ ಕೃಷ್ಣಾ ಮೆನನ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಲ್ಪಡುವುದು ಯಾವಾಗ ಮಾರ್ಚ್ ಎಂಟು ಡಿಸೆಂಬರ್ ಹತ್ತು ಆಗಸ್ಟ್ ಹದಿನಾರು ಜುಲೈ ಹದಿನಾರು ಉತ್ತರ ಮಾರ್ಚ್ ಎಂಟು ರಕ್ತದ ಸಾರ್ವತ್ರಿಕ ಸ್ವೀಕೃತಿ ಗುಂಪು ಯಾವುದು ಸಾರ್ವತ್ರಿಕ ಸ್ವೀಕೃತಿ ಎ ಗುಂಪು ಬಿ ಗುಂಪು ಎಬಿ ಗುಂಪು ಓ ಗುಂಪು ಎ ಬಿ ಗುಂಪು ಸಾರ್ವತ್ರಿಕ ಸ್ವೀಕೃತಿ ಸರ್ವೋಚ್ಚ ನ್ಯಾಯಾಲಯದ ದಿನವನ್ನು ಎಂದು ಆಚರಿಸುತ್ತಾರೆ ಆಗಸ್ಟ್ ಹದಿನೈದು ಆಗಸ್ಟ್ ಇಪ್ಪತ್ತು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತೆಂಟು ಸರ್ವೋಚ್ಚ ನ್ಯಾಯಾಲಯದ ದಿನ ಉತ್ತರ ಜನವರಿ ಇಪ್ಪತ್ತೆಂಟು ಭಾರತಕ್ಕಾಗಿ ಮಾಡಿ ನಾವು ಹಿಂದೆ ಮೇಕ್ ಇನ್ ಇಂಡಿಯಾ ನೋಡಿದ್ವಿ ಇದು ಮೇಕ್ ಫಾರ್ ಇಂಡಿಯಾ ಅದು ಭಾರತಕ್ಕಾಗಿ ಮಾಡಿ ಮೇಕ್ ಫಾರ್ ಇಂಡಿಯಾ ಎಂಬ ಘೋಷಣೆಯನ್ನು ಸೃಷ್ಟಿಸಿದವರು ಯಾರು ನರೇಂದ್ರ ಮೋದಿ ದಾಸ್ ಸುರ್ಜಿತ್ ಸಿಂಗ್ ಬಲ್ಲಾ ರಘುರಾಮ್ ರಾಜನ್ ಉತ್ತರ ರಘುರಾಮ್ ರಾಜನ್ ರಘುರಾಮ್ ರಾಜನ್ ಅವರು ಮೇಕ್ ಫಾರ್ ಇಂಡಿಯಾ ಎಂಬ ಘೋಷಣೆಯನ್ನು ಸೃಷ್ಟಿಸಿದವರು ಮೇಕ್ ಇನ್ ಇಂಡಿಯಾ ನರೇಂದ್ರ ಮೋದಿಯವರದು ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರೂ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸಿಲ್ಲ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಾಗೇಂದ್ರ ಸಿಂಗ್ ಬೆನೆಗಲ್ ರಾಮಾರಾಮ ಆರ್ ಎಸ್ ಪಂಡಿತ್ ಡಾಕ್ಟರ್ ರಾಧಾ ಸಿಂಗ್ ಉತ್ತರ ಡಾಕ್ಟರ್ ರಾಧಾ ಸಿಂಗ್ ಅವರು ನಿರ್ವಹಿಸಿಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಭಾರತದ ಲಿಂಗಾನುಪಾತ ಎಷ್ಟು ಭಾರತದ ಲಿಂಗಾನುಪಾತ ಒಂಬೈನೂರ ಅರವತ್ತೆರಡು ಒಂಬೈನೂರ ಅರವತ್ತು ಒಂಬೈನೂರ ನಲವತ್ತೆರಡು ಒಂಬೈನೂರ ನಲವತ್ತು ಉತ್ತರ ಒಂಬೈನೂರ ನಲವತ್ತು ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವುದು ಕರ್ನಾಟಕದ ಹೈಕೋರ್ಟ್ ಸಾವಿರದ ಎಂಟುನೂರ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತೆಂಟು ಉತ್ತರ ಸಾವಿರದ ಎಂಟುನೂರ ಎಂಬತ್ನಾಲ್ಕು ವಿಶ್ವಸಂಸ್ಥೆ ಎಂಬ ಪದವನ್ನು ನೀಡಿದವರು ಯಾರು ವಿಶ್ವಸಂಸ್ಥೆ ಎಂಬ ಪದ ನೀಡಿದವರು ಯಾರು ಜಾಂಡ್ರಿ ರಾಕಫೆಲ್ಲರ್ ಡಿ ರೂಸ್ವೆಲ್ಟ್ ವಿನ್ಸ್ಟನ್ ಚರ್ಚಿಲ್ ಉಡ್ಸೋ ವಿಲ್ಸನ್ ಉತ್ತರ ಡಿ ರೂಜ್ವೆಲ್ಟ್ ರವರು ವಿಶ್ವಸಂಸ್ಥೆ ಎಂಬ ಪದವನ್ನು ನೀಡಿದರು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಯಾವ ವರ್ಷದಲ್ಲಿ ಇಳಿಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಉತ್ತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಾಕ್ಸೈಟ್ ಈ ಕೆಳಗಿನ ಯಾವ ಕೈಗಾರಿಕೆಯಲ್ಲಿ ಬಳಸುತ್ತಾರೆ ಅಲ್ಯೂಮಿನಿಯಂ ಕೈಗಾರಿಕೆ ಉಕ್ಕಿನ ಕೈಗಾರಿಕೆ ಖಾದ್ಯ ತುಪ್ಪದ ಕೈಗಾರಿಕೆ ಅತ್ತಿ ಬಟ್ಟೆ ಕೈಗಾರಿಕೆ ಉತ್ತರ ಅಲ್ಯೂಮಿನಿಯಂ ಕೈಗಾರಿಕೆ ಭಾರತದಲ್ಲಿ ಅತಿ ಹೆಚ್ಚು ನೀರು ಬಳಸುವ ಕೈಗಾರಿಕೆ ಯಾವುದು ಅತಿ ಹೆಚ್ಚು ನೀರು ಬಳಸುವ ಕೈಗಾರಿಕೆ ಇಂಜಿನಿಯರಿಂಗ್ ಕೈಗಾರಿಕೆ ಕಾಗದ ಮತ್ತು ಪರ್ಟ್ ಕೈಗಾರಿಕೆ ಬಟ್ಟೆ ಗಿರಣಿಗಳು ಶಾಖೋತ್ಪನ್ನ ವಿದ್ಯುತ್ ಉತ್ತರ ಶಾಖೋತ್ಪನ್ನ ವಿದ್ಯುತ್ ಡ್ಯಾಶ್ ರವರು ಯೋಜನಾ ಆಯೋಗದ ಪ್ರಥಮ ಉಪಾಧ್ಯಕ್ಷರಾಗಿದ್ದರು ಪ್ರಥಮ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಯೋಜನಾ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಜವಾಹರ್ಲಾಲ್ ನೆಹರು ಗುಲ್ಜರಿಲಾಲ್ ನಂದಾ ಪಿ ಟಿ ಕೃಷ್ಣಮಾಚಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಉತ್ತರ ಗುಲ್ಜರಿಲಾಲ್ ನಂದರವರು ಯೋಜನಾ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಮೂವತ್ತು ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ ಇದು ಮೂವತ್ತೊಂದನೇ ಪ್ರಶ್ನೆ ಈ ಪ್ರಶ್ನೆಯನ್ನು ಉತ್ತರ ನಾನು ಹೇಳುವುದಿಲ್ಲ ತಿಳಿದವರು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಮೊದಲು ಕಾಮೆಂಟ್ ಮಾಡಿದವರ ಹೆಸರನ್ನು ಪ್ರಕಟಿಸಲಾಗುವುದು ಪ್ರಶ್ನೆ ಬಾಬ್ರಿ ಮಸೀದಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಧ್ವಂಸಗೊಳಿಸಲಾಯಿತು ಆಗ ಅಧಿಕಾರಾವಧಿಯಲ್ಲಿ ಪ್ರಧಾನಿ ಯಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದಾಗ ಇದ್ದಂತಹ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಬಂದ್ಬಿಟ್ಟು ಪಿ ವಿ ನರಸಿಂಹರಾವ್ ಚಂದ್ರಶೇಖರ್ ಅಟಲ್ ಬಿಹಾರ್ ವಾಜಪೇಯಿ ಮೇಲ್ನ ಯಾವುದೂ ಅಲ್ಲ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು